ಪ್ರತಿಕೂಲ ಪರಿಸ್ಥಿತಿಯಲ್ಲಿ ರಾಜ ಭಾವುಕನಾಗದೆ ತನ್ನ ಪ್ರಜೆಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬೆಲೆ ಕೊಡಬೇಕಾಗುತ್ತದೆ. ಅಂದರೆ ಎಲ್ಲರಿಗೂ ಅನಿಸುತ್ತಿದೆ ರಾಜ ಕೇಸರಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಯೋಜನೆ ಮಾಡುತ್ತಿದ್ದಾರೆಂದು. ವಿಚಿತ್ರ ಪರಿಸ್ಥಿತಿ ಇದು ಸ್ವಾಮಿ. ಮಹಾರಾಜ ಕೇಸರಿ ಅದೇನು ತಪ್ಪಿದೆ? ನೀವೇ ಒರಟಾಗಿ ಮಾತನಾಡಿದ್ದು. ಅವರು ಸುಮ್ಮನೆಯೇ ಇದ್ದರು. ಪ್ರಜೆಗಳು ಅವರನ್ನೇ ಸಂದೇಹದ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ನಿನ್ನೆಯ ಘಟನೆಯಿಂದ ನಮಗೆ ಒಂದು ಕ್ಷಣವೂ ನೆಮ್ಮದಿ ಸಿಗುತ್ತಿಲ್ಲ. ಅಪರಾಧಿ ಮನೋಭಾವ ನಮ್ಮನ್ನು ಬಹಳ ಕಾಡುತ್ತಿದೆ. ಅವರೊಂದಿಗೆ ಒಮ್ಮೆ ಮಾತನಾಡಿ ನೋಡಿ ಸ್ವಾಮಿ. ವಿಶಾಲ ಹೃದಯದವರು, ನಿಮ್ಮ ಪರಮ ಮಿತ್ರರು ಕೂಡ ನಿಮ್ಮ ಮಾತು ಅರ್ಥ ಮಾಡಿಕೊಳ್ಳುತ್ತಾರೆ. ಸರಿಯಾಗಿ ಯೋಚಿಸಿದ್ದೀರಿ. ತಕ್ಷಣವೇ ನಾವು ಅವರ ಜೊತೆ ಮಾತನಾಡಿ ಅವರಲ್ಲಿ ನಾವು ಕ್ಷಮೆಯಾಚಿಸುತ್ತೇವೆ. ಎಲ್ಲವೂ ಸರಿಯೋಗುತ್ತೆ. ನಾವು ನಮ್ಮ ಮಿತ್ರ ಸುಗ್ರೀವನಿಗೆ ಕೆಡುಕನ್ನು ಬಯಸಲು ಹೇಗೆ ಸಾಧ್ಯ? ಅದು ನಮ್ಮ ರಾಜ್ಯಸಭೆಯಲ್ಲಿ ನಮ್ಮ ಹಿತೈಷಿಗಳನ್ನು ಗೌರವಿಸಲು ಅವರ ಮಾತುಗಳಿಗೆ ವಿರೋಧಿಸಲಿಲ್ಲ. ನಾವು ಕಾಡಲ್ ಬರ್ತಿದ್ದಾಗ ನೀವು ಮಧುರವಾಗಿ ಮಂತ್ರ ಹೇಳ್ತಿರೋದನ್ನ ಕೇಳಿಸ್ಕೊಂಡ್ವಿ. ಆಗ ನಿಮ್ಮನ್ನ ನೋಡ್ಬೇಕು ಅಂತ ನಮ್ಗೆ ಅನಿಸ್ತು. ಹೇ ಮಾತೆ, ನಿಮ್ಗೆ ಸುಮೇರು ರಾಜ ಕೇಸರಿ ನಂದನ ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ನೀವು ನನ್ನನ್ನು ಮಾತೆ ಎಂದಿರಿ, ನಿಮಗೆ ಶುಭವಾಗಲಿ ಪುತ್ರ. ಆದರೆ ರಾಜಕುಮಾರನಾಗಿ ಈ ದಟ್ಟ ಕಾಡಿನಲ್ಲಿ ಏನು ಮಾಡುತ್ತಿದ್ದೀರಿ? ನಾವು ಒಬ್ಬ ದುಷ್ಟ ಮಾಯಾವಿಯನ್ನ ಹುಡುಕ್ತಾ ಇದ್ದೀವಿ. ಅವನು ನಮ್ಮ ಪರಿವಾರವನ್ನ ಸಂಕಷ್ಟದಲ್ಲಿ ಮುಳುಗಿಸಿದಾನೆ. ಯಾರು ಆ ಮಾಯಾವಿ ಶಕ್ತಿ ಪುತ್ರ? ಅವನನ್ನು ಹುಡುಕುತ್ತಲೇ ಇಲ್ಲಿಗೆ ಬಂದಿರುವೆಯ? ಅವನು ತನ್ನನ್ನ ತಾನು ಅಮಂಗಳನ ಛಾಯಿ ಅಂತ ಹೇಳ್ಕೊಂಡ. ಅವನು ಬಹಳ ದುಷ್ಟ. ಎಲ್ಲಿವರೆಗೂ ನಾವು ಅವನನ್ನ ಹಿಡಿಯೋದಿಲ್ವೋ ಅಲ್ಲಿವರೆಗೂ ವಿಶ್ರಾಂತಿ ಪಡೆಯಲ್ಲ. ನೆರಳನ್ನು ಹಿಡಿಯುವುದು ಅಷ್ಟು ಸುಲಭದ ಕೆಲಸವೇ ಪುತ್ರ? ನೀನು ನಿನ್ನ ನೆರಳನ್ನೇ ಹಿಡಿಯಲು ಸಾಧ್ಯವೇ? ಯಾವತ್ತೂ ಕೂಡ ಹಿಡಿಯೋಕಾಗೋದೇ ಇಲ್ವಾ? ನನ್ನ ಮಾತಿನ ಅರ್ಥ ಅದಲ್ಲ. ಆದರೆ ಮಾತೆ, ನಿಮ್ಗೆ ಗೊತ್ತಿದೆ ಅಲ್ವಾ ನಾವಿನ್ನು ಪುಟ್ಟ ಬಾಲಕ ಅಂತ? ನೀವೇನ್ ಹೇಳ್ತಾ ಇದ್ದೀರೋ ನಮಗದು ಅರ್ಥ ಆಗ್ತಿಲ್ಲ. ದಯವಿಟ್ಟು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಮಾತೆ. ನೆರಳಿನಿಂದ ಮುಕ್ತಿ ಪಡೆಯಲು ಅದನ್ನು ಹಿಡಿಯುವ ಅವಶ್ಯಕತೆ ಇಲ್ಲ ಪುತ್ರ. ಯಾವ ಕಾರಣಕ್ಕೆ ನೆರಳು ಉತ್ಪತ್ತಿಯಾಗಿದೆಯೋ ಆ ಕಾರಣವನ್ನು ತಿಳಿಯಬೇಕು. ಅಂದ್ರೆ ಆ ನೆರಳಿನಿಂದ ಮುಕ್ತಿ ಪಡಿಬೇಕು ಅಂದ್ರೆ ಆ ನೆರಳಿನ ಮೂಲವನ್ನೇ ಹುಡುಕಬೇಕು. ಇಂಥ ನಿಗೂಢ ವಿಷಯವನ್ನ ಎಷ್ಟು ಸರಳವಾಗಿ ಅರ್ಥ ಮಾಡಿಸಿದ್ರಿ ನೀವು. ಹಾಗಾದ್ರೆ ಹೇಳಿ, ಈಗೇನು ಮಾಡುತ್ತೀರಿ? ಅಮಂಗಳನ ನೆರಳಿಂದ ಮುಕ್ತಿ ಪಡೆಯೋದಕ್ಕೆ ನಾವು ಆ ನೆರಳಿನ ಮೂಲ ವ್ಯಕ್ತಿ ಹತ್ರನೇ ಹೋಗ್ಬೇಕು ಅಲ್ವಾ ಮಾತೆ? ಆದ್ರೆ ಈ ಅಮಂಗಳನ ಛಾಯೆ ಯಾರದು? ಅಮಂಗಳ ಎಂದ ಮೇಲೆ ಅವಶ್ಯವಾಗಿ ಮಂಗಳನ ಅಶುಭ ನೆರಳಿರಬೇಕು. ಮಂಗಳ ಅಂದ್ರೆ ಮಂಗಳ ಗ್ರಹಣ? ನೀನು ಬಹಳ ಬುದ್ಧಿವಂತ ಮಾರುತಿ. ಧನ್ಯವಾದಗಳು. ಅಂದ್ರೆ ಮಂಗಳ ಗ್ರಹಕ್ಕೆ ಹೋಗಿನೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಸರಿಯಾಗಿ ಹೇಳಿದೆ. ನೀವು ನಮ್ಮ ಪರಿವಾರವನ್ನ ಸಂಕಷ್ಟದಿಂದ ಪಾರ್ ಮಾಡೋಕೆ ಸಹಾಯ ಮಾಡಿದ್ದೀರಾ. ನಾವು ಸದಾ ನಿಮ್ಗೆ ಚಿರಋಣಿಯಾಗಿರ್ತೀವಿ. ನಮ್ಗೆ ಆಶೀರ್ವಾದ ಮಾಡಿ, ನಮ್ಮ ಮುಂದಿನ ಕಾರ್ಯ ಯಶಸ್ವಿಯಾಗ್ಲಿ ಅಂತ. ಯಶಸ್ವಿ ಭವಪುತ್ರ. ಸಹೋದರ ಕೇಸರಿ, ಆ ದಿನದ ಘಟನೆಯಿಂದ ನಮ್ಮ ಹೃದಯ ಒಡೆದು ಹೋಗಿದೆ.
ಇದೇ ಸರಿಯಾದ ಸಮಯ. ಎಲ್ಲ ವಿವಾದಗಳನ್ನು ಸಮಾಧಾನದಿಂದ ಪರಿಹರಿಸಿಕೊಳ್ಳೋಣ ಅಲ್ಲವೇ? ಅದು ನಮ್ಮ ಇಚ್ಛೆಯೂ ಕೂಡ ಹೌದು. ನಮ್ಮ ನಡುವೆ ಉಂಟಾಗಿರುವ ವಿವಾದವನ್ನು ಪರಿಹರಿಸಲು ನಮಗಿರುವುದು ಒಂದೇ ಮಾರ್ಗ. ಆ ಮಾರ್ಗವು ಯಾವುದೆಂದರೆ ಬನ್ನಿ. ನಿಮ್ಮ ಹೃದಯ ಬಹಳ ವಿಶಾಲವಾದದ್ದು ಮಿತ್ರ. ಸೀಮೆಗಳನ್ನು ದಾಟಿ ಅಂತರಿಕ್ಷದಲ್ಲಿ ಏನು ಮಾಡುತ್ತಿದ್ದಾನೆ? ಅಮಂಗಳನಿಂದ ಮುಕ್ತಿ ಪಡೆಯುವುದಕ್ಕಾಗಿ ಮಂಗಳನೆಡೆಗೆ ಹೋಗುತ್ತಿದ್ದಾನೆನಿಸುತ್ತದೆ. ಆದರೆ ನಾವು ಶನಿದೇವರು ಮತ್ತು ಮಾರುತಿಯನ್ನು ತನ್ನ ಪ್ರಯತ್ನಗಳಲ್ಲಿ ಸಫಲನಾಗಲು ಬಿಡುವುದಿಲ್ಲ. ಹೇಳು ಕೇಸರಿ, ನೀನು ಕಿಷ್ಕಿಂದೆಗೆ ಏಕೆ ಬಂದಿದ್ದೀಯ? ನಿಮಗೆ ಕ್ಷಮೆ ಕೇಳಲು ಅವಕಾಶ ಮಾಡಿಕೊಡಲು ಬಂದಿದ್ದೇವೆ. ಕ್ಷಮೆ? ಯಾವ ತಪ್ಪಿಗೆ ಕ್ಷಮೆ? ನೀವು ಮಹಾರಾಜ ಕೇಸರಿಯ ಅಪಮಾನ ಮಾಡಿದ್ದೀರಾ, ಅದನ್ನೇ ನಿಮಗೆ ನೆನಪಿಸಲು ಬಂದಿದ್ದೇವೆ. ನೀನು ಒಬ್ಬ ಮಹಾರಾಜನೇ? ಆ ದಿನ ನಾವು ಹೇಳಿದ್ದನ್ನು ನೀನು ಮರೆತಿದ್ದೀಯ ಅನಿಸುತ್ತದೆ. ನೀನು ನಮ್ಮ ಅಣ್ಣ ವಾಲಿಯ ಸಂಪತ್ತಿನ ರಕ್ಷಕ ಅಷ್ಟೇ. ನಿಮ್ಮ ಅಣ್ಣ ವಾಲಿಗೆ ಗೊತ್ತು ನೀವು ಅದಕ್ಕೂ ಯೋಗ್ಯರಲ್ಲ ಎಂದು. ಸುಗ್ರೀವ, ನಿಮಗೆ ನಿಮ್ಮ ಸ್ವಂತ ಅಸ್ತಿತ್ವವೇ ಇಲ್ಲ. ನೀವು ಕೇವಲ ಅವರ ನೆರಳಷ್ಟೇ. ಎಚ್ಚರ ಕೇಸರಿ, ಎಚ್ಚರದಿಂದ ಮಾತಾಡು. ನಿನ್ನ ಈ ಅಪಮಾನದ ಮಾತುಗಳಿಗೆ ಪ್ರತಿಉತ್ತರ ನಾವು ನಮ್ಮ ಶಸ್ತ್ರಗಳಿಂದ ನೀಡಬೇಕು. ನೀವು ನಮಗೆ ಮಾಡಿರುವ ಅಪಮಾನಕ್ಕಾಗಿ ನಾವು ನಿಮ್ಮ ಪ್ರಾಣವನ್ನು ತೆಗೆಯುತ್ತೇವೆ. ಯಾರು ಯಾರ ಪ್ರಾಣವನ್ನು ತೆಗೆಯುತ್ತಾರೆ ಅದರ ನಿರ್ಣಯ ಈಗಲೇ ಆಗಲಿ. ಇಂದು ನಮ್ಮ ಈ ಗದೆ ನಿಮ್ಮ ಜೀವ ತೆಗೆಯುವುದು ಖಂಡಿತ ಸುಗ್ರೀವ. ಅದನ್ನು ಸಮಯವೇ ನಿರ್ಧರಿಸುತ್ತದೆ. ಯಾರು ಸೋಲುತ್ತಾರೆ ಯಾರು ಗೆಲ್ಲುತ್ತಾರೆ ಎಂದು. ರಾಜದ್ರೋಹಿ ಕೇಸರಿ, ನಮ್ಮ ಪರಿವಾರನ ಆ ಅಮಂಗಳ ನಾಶ ಮಾಡೋ ಮೊದಲೇ ಮಂಗಳ ಗ್ರಹವನ್ನ ನಾವು ತಲುಪಲೇಬೇಕು. ನಿಮ್ಮ ವೇಗವನ್ನ ಹೆಚ್ಚಿಸಿ ಮಾರುತಿ. ಇದೇ ಇರ್ಬೇಕು ಅನ್ಸುತ್ತೆ ಮಂಗಳ ಗ್ರಹ.
ನಿಮ್ಮ ಆಗಮನದಿಂದ ನಾವು ಧನ್ಯರಾದೆವು ಮಾರುತಿ. ಪ್ರಣಾಮಗಳು. ನೀವೇನಾ ಈ ಗ್ರಹದ ಅಧಿಪತಿ ಮಂಗಳದೇವ? ನೀವೀಗ ಬುಧ ಗ್ರಹದಲ್ಲಿದ್ದೀರಿ, ನಾನಿದರ ಅಧಿಪತಿ ಬುಧದೇವ. ಅಂದ್ರೆ ನಾವಿಲ್ಲಿಗೆ ದಾರಿ ತಪ್ಪಿ ಬಂದಿದೀವಿ. ಹೇ ಬುಧದೇವ, ಇಲ್ಲಿಂದ ಮಂಗಳ ಗ್ರಹಕ್ಕೆ ಎಷ್ಟು ದೂರ ಆಗುತ್ತೆ? ಬಹಳ ದೂರವಿದೆ, ಅಂದರೆ ಅಂತರಿಕ್ಷದ ವಿರುದ್ಧ ದಿಕ್ಕಿನಲ್ಲಿದೆ. ಹೇಗ್ ಹೋಗ್ಬೇಕು ಅಂತ ನೀವು ನಮ್ಗೆ ಮಾರ್ಗದರ್ಶನ ನೀಡ್ತೀರಾ? ಅವಶ್ಯವಾಗಿ. ನಾವೀಗ ಮಂಗಳ ಗ್ರಹಕ್ಕೆ ಆದಷ್ಟು ಬೇಗ ಹೋಗ್ಬೇಕು. ಹಾಗಾದರೆ ಆ ದಿಕ್ಕಿನಲ್ಲಿ ತೆರಳಿ ಮಾರುತಿ. ಧನ್ಯವಾದಗಳು ಬುಧದೇವ, ನಾವಿನ್ನು ಹೊರಡ್ತೀವಿ. ನಮ್ಮ ಆತುರ ಬುದ್ಧಿಯ ಕಾರಣದಿಂದ ನಾವು ದಾರಿ ತಪ್ಪಿಟ್ವಿ. ಮಂಗಳ ಗ್ರಹಕ್ಕೆ ಹೋಗೋ ಬದಲು ಬುಧ ಗ್ರಹಕ್ಕೆ ಹೋದ್ವಿ. ಆದ್ರೆ ಅಲ್ಲಿ ಆ ಮಂಗಳ ನಮ್ಮ ಪರಿವಾರಕ್ಕೆ ಏನ್ ಮಾಡ್ತಿದನೋ ಏನೋ. ಅಡಿಗೆ ಅವ್ರಿಗೆ ಇದನ್ನೆಲ್ಲ ಸೂಚಿಸ್ಬಿಡಿ. ರಾಣಿ ಮಾತೆ, ಅನರ್ಥವಾಗಿದೆ. ಸೂಚನೆ ಬಂದಿದೆ, ಮಹಾರಾಜ ಕೇಸರಿ ಸುಗ್ರೀವರ ನಡುವೆ ಭಯಂಕರ ಯುದ್ಧ ನಡೆಯುತ್ತಿದೆಯಂತೆ. ಹೇ ಮಹಾದೇವ, ಯುದ್ಧ ಭೀಕರವಾಗಿದೆ. ರಾಜ ಕೇಸರಿ, ಕುಮಾರ ಸುಗ್ರೀವ ರಕ್ತಪಾತ ಮಾಡಿಕೊಳ್ಳಲು ಹೊರಟಿದ್ದಾರೆ. ಹೇ ಈಶ್ವರ, ಇದು ಇದೇನಾಗುತ್ತಿದೆ? ರುಮಾ, ಒಬ್ಬರಿಗೊಬ್ಬರು ಜೀವ ತೆಗೆಯುವ ಮೊದಲೇ ಈ ಯುದ್ಧವನ್ನು ತಡಿಬೇಕು ಸುರೇಲಿ. ಯಾಕೆ ದಣಿವಾಯಿತೆ? ಇಷ್ಟೇನಾ ನಿಮ್ಮ ಪೌರುಷ? ಸುಮೇರುವಿನ ರಾಜ ಕೇಸರಿ, ಈ ನಿನ್ನ ಅಹಂಕಾರವನ್ನು ಮುರಿಯುವುದಕ್ಕೆ ಇಷ್ಟು ಬಲ ಸಾಕು ಸುಗ್ರೀವ. ಹೇಳಿ ಬಾ. ಪ್ರಭು, ಇಬ್ಬರು ಮಿತ್ರರು ಒಬ್ಬರಿಗೊಬ್ಬರು ಸಹೋದರರಂತಿದ್ದರು, ಇದ್ದಕ್ಕಿದ್ದಂತೆ ಪರಮಶತ್ರುಗಳು ಹೇಗಾದರು? ಪರಸ್ಪರ ಪ್ರಾಣಹರಣ ಮಾಡಿಕೊಳ್ಳಲು ಸಿದ್ಧರಾಗಿದ್ದಾರೆ, ಇದು ಹೇಗೆ ಸಾಧ್ಯ ಹೇಳಿ ಪ್ರಭು. ಶರೀರ 5 ಧಾತುಗಳಿಂದ ಮಾಡಲ್ಪಟ್ಟಿದೆ, ಅಗ್ನಿ, ವಾಯು, ಜಲ, ಪೃಥ್ವಿ ಮತ್ತು ಆಕಾಶ. ಈ ಧಾತುಗಳ ಸಮತೋಲನದಿಂದ ಯಾವುದೇ ಜೀವಿಯ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಸರಿಯಾಗಿರುತ್ತದೆ. ಅಲ್ಲಿ ಯಾವುದೇ ಧಾತು ಹೆಚ್ಚಾದರೂ ಆ ಸಮಯದಲ್ಲಿ ಅದರಂತೆ ಅನುಕರಣೆ ಮಾಡುತ್ತಾನೆ. ಹಾಗಾದರೆ ಈಗ ಮಹಾರಾಜ ಕೇಸರಿ ಹಾಗೂ ಸೋದರ ಸುಗ್ರೀವರಲ್ಲಿ ಯಾವ ಧಾತು ಹೆಚ್ಚಾಗಿದೆ ಪ್ರಭು? ಶನಿಯ ಪ್ರಭಾವದಿಂದ ಅಮಂಗಳನ ನೆರಳು ಇಬ್ಬರ ದೇಹದಲ್ಲೂ ಸೇರಿಕೊಂಡಿದೆ. ಆದ್ದರಿಂದ ಅಗ್ನಿಧಾತು ಅವರಿಬ್ಬರ ದೇಹದಲ್ಲೂ ಅಧಿಕವಾಗಿದೆ. ಹಾಗಾಗಿ ಅಗ್ನಿ ಅವರ ಬುದ್ಧಿ ಮತ್ತು ಮನಸ್ಸನ್ನು ನಿಗ್ರಹಿಸಿಬಿಟ್ಟಿದೆ. ಇದು ತುಂಬಾ ಭಯಂಕರವಾದ ಸ್ಥಿತಿ ಪ್ರಭು. ಮಾರುತಿ, ಏನಾದರೂ ಮಂಗಳನ ಬಳಿ ಹೋಗುವ ಪ್ರಯತ್ನ ವಿಫಲವಾದರೆ ಆಗ ಅಗ್ನಿ ಇಬ್ಬರನ್ನು ಸುಟ್ಟು ಭಸ್ಮ ಮಾಡುತ್ತದೆ. ನಮ್ಮ ದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ಅವನು ಹೀಗೆಯೇ ದಾರಿ ತಪ್ಪಿ ಬಿಡುತ್ತಾನೆ. ಆದರೆ ಒಂದು ತಿಳಿದಿರಲಿ, ನಮಗೆ ಯಾರ ಮೇಲೆಯೂ ದ್ವೇಷವೂ ಇಲ್ಲ. ಇದು ಕೇವಲ ನಾವು ನ್ಯಾಯ ಮಾಡುವ ಪದ್ಧತಿಯಾಗಿದೆ. ಮಾರುತಿ, ನೀನು ಎಷ್ಟು ಬೇಕಾದರೂ ಪ್ರಯತ್ನ ಮಾಡು, ನಿನ್ನ ಪರಿವಾರವನ್ನು ರಕ್ಷಿಸಲು ಸಾಧ್ಯವಿಲ್ಲ. ನಾವು ನಿನ್ನನ್ನು ಈ ಅಂತರಿಕ್ಷದ ಎಂತಹ ಚಕ್ರವ್ಯೂಹದಲ್ಲಿ ಸಿಲುಕಿಸುತ್ತೇವೆಂದರೆ ಅದರಿಂದ ಹೊರಬರುವುದು ಕಷ್ಟ ಮಾತ್ರವಲ್ಲ, ಅಸಂಭವವೂ ಕೂಡ. ಇದೇನಿದು, ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರ್ತಿದೆಯಲ್ಲ. ಬಹುಶಃ ನಮ್ಮನ್ನ ತಡೆಯೋದಕ್ಕೆ ಯಾವುದೋ ಮಾಯವಿ ಶಕ್ತಿ ಬರ್ತಿದೆ. ಓ, ನಾವು
ದಾರಿ ತಪ್ಪಿ ಬುಧ ಗ್ರಹಕ್ಕೆ ಹೋಗಿದ್ದಕ್ಕೂ ಕಾರಣ ಇದೇ ಚಕ್ರ ಅನ್ಸುತ್ತೆ. ಈ ಚಕ್ರದಿಂದ ತಪ್ಪಿಸ್ಕೊಳ್ಳಕ್ಕೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಇದು ನಮ್ ಹಿಂದೆನೆ ಬರ್ತಿದ್ಯಲ್ಲ, ಈಗೇನ್ ಮಾಡೋದು? ಯೋಚಿಸಿ ಮಾರುತಿ, ಯೋಚಿಸಿ. ಮಾರುತಿ, ನೀವು ನಿಮ್ಮ ಇಚ್ಛೆಯ ಅನುಸಾರ ನಿಮ್ಮ ಸ್ವರೂಪ, ನಿಮ್ಮ ಆಕಾರ ಪ್ರಕಾರವನ್ನು ಬದಲಿಸಿಕೊಳ್ಳಬಹುದು. ಅಂದರೆ ನೀವು ಇಚ್ಛಾಧಾರಿಯಾಗುತ್ತೀರಿ. ನಮ್ಮ ಬ್ರಹ್ಮಾಸ್ತ್ರವು ಸಹ ನಿಮ್ಮನ್ನು ಏನೂ ಮಾಡಲಾಗುವುದಿಲ್ಲ. ಹೇ ಮಾಯಾ ಚಕ್ರವೇ, ನೀನು ನಮ್ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ಯಲ್ವಾ? ಈಗ ನೋಡು ನಾವೇನ್ ಮಾಡ್ತೀವಿ ಅಂತ. ಜಯ ಹನುಮಂತ ಜ್ಞಾನ ಗುಣಧಾಮ, ಜಯ ಕಪೀಶನಿ ಅವಿರತ ನಾಮ, ಜಯ ಹನುಮಂತ ಜ್ಞಾನ ಗುಣಧಾಮ, ಜಯ ಕಪೀಶನಿ ಅವಿರತ ನಾಮ, ರಾಮದೂತ ತುಲಿಕಮಲ ಧಾಮ, ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ ಭಜನಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ, ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಅಸಂಭವ, ನಿನ್ನ ಅಲೌಕಿಕ ಶಕ್ತಿಗಳಿಂದ ನಮ್ಮ ದಿವ್ಯ ಚಕ್ರದ ಬಾಧೆಯನ್ನು ದಾಟಿಬಿಟ್ಟೆ. ಇದೇ ಕಾರಣದಿಂದ ನಾವು ನಿನ್ನ ಶಕ್ತಿಗಳ ಮೇಲೆ ಅಂಕುಶ ಹಾಕಿ ಅವುಗಳನ್ನು ನಿಯಂತ್ರಿಸಬೇಕೆಂದಿದ್ದೇವೆ. ಇಲ್ಲವಾದರೆ ಸೃಷ್ಟಿಯಲ್ಲಿ ಶಕ್ತಿಗಳ ಸಂತುಲನೆ ಹಾಳಾಗಿ ಹೋಗುತ್ತದೆ. ನೀನಿನ್ನು ಉಳಿಯುವುದಿಲ್ಲ ಕೇಸರಿ. ಮಂಗಳ ಗ್ರಹ, ಇನ್ನೂ ಹತ್ರ ಹೋಗಿ ನೋಡ್ತೀವಿ. ಮಾರುತಿ, ನೀನು ಮಂಗಳ ಗ್ರಹವನ್ನೇನೋ ತಲುಪಿಬಿಟ್ಟೆ, ಆದರೆ ಅದನ್ನು ಸ್ಪರ್ಶ ಮಾಡಲು ಸಾಧ್ಯವಿಲ್ಲ. ಓ ನಮ ಶಿವಾಯ. ನಮ್ಮ ಈ ದಿವ್ಯಮಣಿ ನೀಲಿ ಶಕ್ತಿ ನೀನು ಮಂಗಳವನ್ನು ಸಮೀಪಿಸುವುದನ್ನು ನಿಲ್ಲಿಸುವುದು ಮಾರುತಿ. ಈ ನೀಲಿ ಗೋಡೆ ಹೇಗ್ ಬಂತು ಗೊತ್ತಾಗ್ತಿಲ್ವಲ್ಲ, ಇದಕ್ಕೆ ಬೇರೆ ಉಪಾಯ ಹುಡುಕೋ ಬದಲಿಗೆ ಇದನ್ನ ಒಡೆದಾಕೋದೇ ಸರಿ. ಹೇಗದೆ ತೋರಿಸು ನಿನ್ನ ಶಕ್ತಿಯನ್ನ. ಅಸಂಭವ, ನಾವು ಗದೆಲ್ ಹೊಡೆದ್ರು ಕೂಡ ಏನು ಪ್ರಯೋಜನ ಆಗ್ಲಿಲ್ಲ. ಇದನ್ ಹೊಡೆದಾಕೋಕ್ ಆಗ್ತಾನೆ ಇಲ್ವಲ್ಲ, ಈಗ ಮಂಗಳ ಗ್ರಹವನ್ನ ತಲುಪೋದು ಹೇಗೆ? ನಾವು ಪ್ರಭು, ಮಾರುತಿಗೆ ಇದೆಂತಹ ವಿಷಮ ಪರೀಕ್ಷೆ. ಮಂಗಳ ಗ್ರಹದ ಬಳಿಗೆ ಹೋದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದೆಂತ ಅಡಚಣೆ ಎಂದರೆ ಇದನ್ನು ಪಾರು ಮಾಡುವುದು ಅಸಂಭವ ಎನಿಸುತ್ತಿದೆ. ಇಷ್ಟು ಕಡಿಮೆ ಸಮಯದಲ್ಲಿ ಮಾರುತಿ ಈ ಕಾರ್ಯವನ್ನು ಹೇಗೆ ಪೂರೈಸುತ್ತಾನೆ? ಯಾರಲ್ಲಿ ವೀರತ್ವ ಇರುತ್ತದೆ ಅವರು ಕಠಿಣ ಪರಿಸ್ಥಿತಿಯನ್ನು ಎದುರಿಸಲೇಬೇಕಾಗುತ್ತದೆ. ಈ ರೀತಿಯ ಕಠಿಣ ಪರಿಸ್ಥಿತಿಗಳನ್ನು ಅವರು ಎದುರಿಸಲೇಬೇಕು, ಆಗ ಅವರ ಯೋಗ್ಯತೆ ಮತ್ತು ವ್ಯಕ್ತಿತ್ವದ ಅನಾವರಣವಾಗುತ್ತದೆ. ಮಾರುತಿ ಜನ್ಮತಾಳಿರುವುದೇ ಸೃಷ್ಟಿಯನ್ನು ಪ್ರೇರೇಪಿಸುವುದಕ್ಕಾಗಿ. ಇದೇ ಕಾರಣಕ್ಕೆ ಮಾರುತಿ ಪ್ರತಿ ಹೆಜ್ಜೆಯಲ್ಲೂ ಇದೇ ರೀತಿಯ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಇಂಥ ಸಮಸ್ಯೆಗಳಿಗೆ ಮಾರುತಿ ಪರಿಹಾರ ಕಂಡುಕೊಂಡರೆ ಅವರ ಚರಿತ್ರೆ ನಿರ್ಮಾಣವಾಗುವುದಲ್ಲದೆ ಸಮಸ್ತ ಸೃಷ್ಟಿಗೆ ಇನ್ನೂ ಹೆಚ್ಚಿನ ಒಂದು ಉದಾಹರಣೆಯಾಗಿ ನಿಲ್ಲುತ್ತಾರೆ.